ಪ್ರೇಮ ಸ್ವರೂಪರಾದವರೇ. ಮನುಷ್ಯರಿಗೆ ಜನ್ಮದಲ್ಲಿ ಸಂಸ್ಕಾರ ಜನ್ಮಗಳು ನಾಲ್ಕಿದೆ. ಸಹಜ ಜನ್ಮ, ಮನುಷ್ಯ ಜನ್ಮ. ಎರಡನೇದು ಈ ಗಾಯತ್ರಿ ಮಂತ್ರೋಪದೇಶ ಮಾಡಿದ ಮೇಲೆ ನಿಜ ಎರಡನೇ ಜನ್ಮ ಆಗುತ್ತದೆ. ಈ ಮಂತ್ರದಿಂದ ನಮ್ಮ ಹಳೆ ಒಂದು ಮಾಲಿನ್ಯವನ್ನು ಪರಿಶುದ್ಧ ಮಾಡಿ ಪವಿತ್ರವಾದ ಒಂದು ದ್ವಿಜತ್ವವನ್ನು ನಮ್ಗೆ ಅನುಗ್ರಹಿಸ್ತಾರೆ. ಮೂರನೇದು ವೇದಾಧ್ಯಯನ ಮಾಡೋದಕ್ಕೆ ಅಧಿಕಾರವನ್ನು ಕೊಡುವ ಈ ಮಂತ್ರದಿಂದ ಮೂರನೇದು ಒಂದು ಪುತ್ರ ಅಂತ ಮೂರನೇ ಹೆಸರು. ಜೀವ ಆಗೋದಕ್ಕೆ ಮುಂಚೆ ಪುತ್ರ ಆಗೋದಕ್ಕೆ ಆಗೋದಿಲ್ಲ. ಗಾಯತ್ರಿ ಮಂತ್ರೋಪದೇಶ ಮಾಡಿಕೊಂಡಿದ್ದವರಿಗೆ ಮಾತ್ರ ಈ ವೇದಾಧ್ಯಯನ ಮಾಡೋದಕ್ಕೆ ಅಧಿಕಾರ ಇರ್ತದೆ. ತಾಯಿ ಗರ್ಭದಿಂದ ನಾವು ಹುಟ್ಟಿದ ಮೇಲೆ ಸಾಮಾನ್ಯವಾದ ಒಂದು ಮನುಷ್ಯ ಆಕಾರದಿಂದ ನಾವು ಸರ್ವ ಮಾಲಿನ್ಯವನ್ನು ಸೇರಿಸಿಕೊಂಡು ನಾವು ಜೀವನವನ್ನು ಅನುಭವಿಸ್ತಾ ಇರ್ತೀವಿ. ಈ ಪವಿತ್ರವಾದ ಒಂದು ಗಾಯತ್ರಿ ಉಪದೇಶ ಆದ ಮೇಲೆ ನಮ್ಮ ಒಳಗಿರುವ ಆ ಮಾಲಿನ್ಯವನ್ನು ದೂರ ಮಾಡಿಕೊಂಡು ಒಂದು ಪರಿಶುದ್ಧವಾದ ಒಂದು ಶೌಚ ಅಂತಾರೆ, ಒಂದು ಸ್ನಾನ ಮಾಡಿದ ಹಾಗೆ ಈ ಮಾಲಿನ್ಯವನ್ನು ನಾವು ದೂರ ಮಾಡಿಕೊಂಡು ಪರಿಶುದ್ಧವಾದ ಒಂದು ಆತ್ಮದಿಂದ ನಾವು ಸರ್ವಸಿದ್ಧವಾಗಿರ್ತೀವಿ. ಇಲ್ಲಿ ಪೂರ್ತಿ ನಾವು ಪರಿಶುದ್ಧ ಮಾಡಿಕೊಂಡ ಮೇಲೆ ಈ ವೇದವಾಣಿಯಾದ ಪವಿತ್ರವಾದ ಒಂದು ವಾಕ್ ಶುದ್ಧಿಯಾದ ಪರಸ್ಥಿತಿ ನಮ್ಮ ಹೃದಯ ಪೀಠದ ಮೇಲೆ ಕುತ್ಕೊಂಡುವುದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗ್ತದೆ. ಇದು ಒಂದು ವಿಪ್ರ ಆದ ಮೇಲೆ ಬ್ರಹ್ಮತತ್ವವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡುವುದಕ್ಕೆ ಒಂದು ಅಧಿಕಾರ ಸಿಗ್ತದೆ. ಯಾವಾಗ ಬ್ರಹ್ಮತತ್ವವನ್ನು ನಾವು ತಿಳ್ಕೊಂಡ ಮೇಲೆ ಆವಾಗ ನಾವು ಬ್ರಾಹ್ಮಣ ಅಂತ ಹೇಳುವುದಕ್ಕೆ ಅಧಿಕಾರ ಇರ್ತದೆ. ಅದಕ್ಕೋಸ್ಕರವಾಗಿ ನಾವು ಬ್ರಾಹ್ಮಣತ್ವವನ್ನು ನಾವು ಒಂದು ಒಳ್ಳೆಯ ರೀತಿಯಿಂದ ನಾವು ಒಂದು ಸ್ಪಷ್ಟವನ್ನು ಒಂದು ಪ್ರಕಟವನ್ನು ಒಂದು ಉಪದೇಶವನ್ನು ಮಾಡುವುದಕ್ಕೆ ಅಧಿಕಾರವನ್ನು ಪಡೆಯುವುದಕ್ಕೆ ಈ ಯಜ್ಞೋಪವೇತ ಅಂದ್ರೆ ಗಾಯತ್ರಿ ಮಂತ್ರೋಪದೇಶ ಅತ್ಯಂತ ಅವಸರ. ಗಾಯತ್ರಿ ಛಾಂದಸ ಮಾತಾ, ಸರ್ವ ವೇದಗಳಿಗೂ ಗಾಯತ್ರಿ ಒಂದು ಮಾತೃ ಸ್ವರೂಪಿಣಿ. ಒಂದು ಗಾಯತ್ರಿ ಮಂತ್ರದ ಒಂದು ಒಳಗೆ ಎಲ್ಲಾ ವೇದ ಸಾರವನ್ನು ಸೇರಿಕೊಂಡಿದೆ. ಇದಕ್ಕೂ ಮೂರು ವಿಭಾಗಗಳನ್ನು ಮಾಡಿದ್ದಾರೆ. ಓಂ ಓಂ ಗುಹ ಸುವಹ, ಇದು ಒಂದು ಭಾಗ. ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹೇ, ಇದು ಎರಡನೇ ಭಾಗ. ಧಿಯೋ ಯೋನ ಪ್ರಚೋದಯಾತ್, ಇದು ಮೂರನೇ ಭಾಗ. ಈ ಮೂರು ಭಾಗದ ಒಳಗೆ ಈ ಗಾಯತ್ರಿ ಸ್ವರೂಪಿಣಿ ನವ ವಿಧವಾದ ಒಂದು ವರ್ಣನೆಗಳೆಲ್ಲ ಮಾಡ್ತಾ ಇದೆ. ಓಂ ಓಂ ಭುವಃ ಧುವಃ ತತ್ ಸವಿತುರ್ ವರೆಣ್ಯಂ ಭರ್ಗೋ ದೇವಸ್ಯ, ಇದು ಆ ಗಾಯತ್ರಿ ದೇವಿಯಾದ ಒಂದು ಪರಮಾತ್ಮ ಸ್ವರೂಪಿಣಿಗೆ ಒಂದು ವರ್ಣನೆ. ಓಂ ಓಂ ಭುವಃ ಸುವಹ ತತ್ ಸವಿತುರ್ ವರೆಣ್ಯಂ ಭರ್ಗೋ ದೇವಸ್ಯ ಅಷ್ಟೇ. ಧೀಮಹೇ, ಇದು ಧ್ಯಾನ. ಧಿಯೋ ಯೋನ ಪ್ರಚೋದಯ, ಕೋರಿಕೆ. ಪರಮಾತ್ಮ ನಮ್ಮ ಬುದ್ಧಿಯೊಳಗೆ ಅಜ್ಞಾನ ಅಂಬೋ ಒಂದು ಅಂಧಕಾರ ತುಂಬಿದೆ. ಈ ಅಜ್ಞಾನ ಅಂಬೋ ಅಂಧಕಾರವನ್ನು ಬರ್ಕೋ ದೂರ ಮಾಡಿಬಿಡು ಸ್ವಾಮಿ ಅಂತ ಒಂದು ಪ್ರಾರ್ಥನೆ ಮಾಡೋದು. ಆಮೇಲೆ ಈ ಗಾಯತ್ರಿಗೆ ಪಂಚಮುಖಿ ಅಂತ ಇನ್ನೊಂದು ಹೆಸರು. ಓಂ, ಅದೇ ಒಂದೇ ಒಂದು ಮುಖ. ಓಂ ಈ ಏಕಾಕ್ಷರಂ ಬ್ರಹ್ಮ, ಆ ಬ್ರಹ್ಮತತ್ವವನ್ನು ಪ್ರಕಟನೆ ಮಾಡುವುದಕ್ಕೆ ಈ ಓಂ ಅಂಬೋ ಒಂದು ಅಕ್ಷರ ಮಾತ್ರನೇ ಒಂದು ಪ್ರತ್ಯೇಕವಾದ ಒಂದು ಸೆಂಟರ್, ಒಂದು ಶಿಖರ, ಒಂದು ಬೇಸ್ ಆಗಿಟ್ಟುಕೊಂಡಿದೆ. ಸುವಹ, ಇದು ಇನ್ನೊಂದು ಬೇಸ್. ತತ್ ಸವಿತುರ್ ವರೆಣ್ಯಂ, ಇದು ಮೂರನೇ ಮುಖ. ಭರ್ಗೋದೇವಸ್ಯ ದೇವಹೇ, ನಾಲ್ಕನೇ ಮುಖ. ಧಿಯೋ ಯೋನ ಪ್ರಚೋದಯ, ಐದನೇ ಮುಖ. ಪಂಚಮುಖ, ತ್ರಿಭಾಗ, ನವವಿಧವಾದ ಒಂದು ಸ್ತೋತ್ರ, ಒಂದು ಧ್ಯಾನ, ಒಂದು ಅಭೀಷ್ಟವನ್ನು ಮನಸ್ಸಿದ್ಧಿ ಮಾಡುವ ಒಂದು ಪ್ರಾರ್ಥನೆ. ಇಂತಹ ಸ್ವರೂಪವನ್ನು ಸೇರಿಕೊಂಡು ತ್ರಿಕಾಲ ತ್ರಿಲೋಕ ತ್ರಿಗುಣದಲ್ಲಿ ಏಕತ್ವವನ್ನು ವಹಿಸುವ ಈ ಗಾಯತ್ರಿ ಮಂತ್ರವನ್ನು ನಾವು ಹೃದಯಪೂರ್ವಕವಾಗಿ ಪಠಿಸಿದ್ರೆ ನಮ್ಮ ಜನ್ಮವೇ ಸಾರ್ಥಕವಾಗುತ್ತದೆ. ನಮ್ಮ ಈ ಕಾಯವನ್ನು ಒಂದು ಪವಿತ್ರವಾದ ಒಂದು ಮಾರ್ಗದಲ್ಲಿ ಪ್ರವೇಶ ಮಾಡಿದ ಹಾಗಾಗುತ್ತದೆ. ಈ ಮಂತ್ರದಲ್ಲಿ ಇರುವ ಅಂತರಾರ್ಥ ಏನಂದ್ರೆ, ಓ ತಾಯಿ, ನಮ್ಮ ಒಳಗಿರುವ ಅಜ್ಞಾನವನ್ನು ದೂರ ಮಾಡಿ, ಈ ತ್ರಿಕಾಲ ತ್ರಿಲೋಕ ತ್ರಿಗುಣದಲ್ಲಿಯೂ ನಮ್ಮ ಯಾವ ದೋಷವೂ ಇಲ್ಲದಾಗಿ ಪವಿತ್ರ ಮಾಡಿ, ಸೂರ್ಯನು ಏ ರೀತಿಯಾಗಿ ತಮ್ಮ ಕಿರಣದಿಂದ ಈ ಅಂಧಕಾರವನ್ನು ದೂರ ಮಾಡ್ತಾದೋ ಅದೇ ರೀತಿಯಾಗಿ ನಿಮ್ಮ ಪ್ರಕಾಶವಂತವಾದ ಅನುಗ್ರಹ ಕ್ರೇಸ್ ಅನ್ನ ಆ ರೇಸ್ನಿಂದ, ಆ ಒಂದು ಕಿರಣಗಳಿಂದ ನಮ್ಮ ಬುದ್ಧಿಯಲ್ಲಿ ಒಳಗಿರುವ ಈ ಅಜ್ಞಾನವನ್ನು ದೂರ ಮಾಡಿ ಪ್ರಜ್ಞಾನ ಜ್ಯೋತಿಯನ್ನು ನಮಗೆ ಬೆಳೆಸುವಂತ ಒಂದು ಪ್ರಾರ್ಥನೆ. ಇಲ್ಲಿ ಇವರು ಮಾಡಬಹುದು ಇವರು ಮಾಡಬಾರದು ಅಂತ ಏನು ಇದಕ್ಕೆ ನಿಯಮಗಳಿಲ್ಲ. ಕಾರಣ ಏನಂದ್ರೆ, ಪ್ರತಿಯೊಬ್ಬ ಚಿತ್ತದಲ್ಲಿ ಬುದ್ಧಿಯಲ್ಲಿ ಒಳಗೆ ಒಂದು ಅಜ್ಞಾನ ಅನ್ನುವುದು ಪ್ರತಿ
ಇಷ್ಟು ಒಂದು ಸಹಸಿದ್ಧವಾಗಿ ನಮ್ಮ ಕೂಡ ಒಂದು ಸೃಷ್ಟಿ ಆಯ್ತಾ ಇದೆ. ಈ ಅಜ್ಞಾನವನ್ನು ದೂರ ಮಾಡಿಕೊಂಡೋದಕ್ಕೂ ಯಾರು ಬೇಕಾದರೂ ಈ ಪವಿತ್ರವಾದ ಮಂತ್ರವನ್ನು ಹೇಳಬಹುದು. ನಮ್ಮ ಮತಿಯನ್ನು ಪರಿಶುದ್ಧವಾಗಿ ಇಟ್ಕೋಬೇಕು. ಆ ಮತಿ ಪರಿಶುದ್ಧ ಆಗೋದಕ್ಕೆ ಈ ಗಾಯತ್ರಿ ಮಂತ್ರನೇ ಒಂದು ಪವಿತ್ರವಾದ ಒಂದು ವೃಕ್ಷಕ್ಕೆ ಟ್ರಂಕ್ ಇದ್ದ ಹಾಗೆ ನಮ್ಮ ಜೀವನಕ್ಕೆ ಗಾಯತ್ರಿ ಮಂತ್ರ ಇದೆ. ಈ ಗಾಯತ್ರಿ ಎಂಬ ಒಂದು ಮಂತ್ರ ನಮ್ಗೆ ಆಧಾರ ಇಲ್ಲದಿದ್ರೆ ಈ ಒಂದು ಸಂಸಾರ ವೃಕ್ಷ ಅಭಿವೃದ್ಧಿಗೆ ಆಗೋದಕ್ಕೆ ಆಗೋದಿಲ್ಲ. ನಾವು ನಿತ್ಯ ನಾವು ಉಪಯೋಗಿಸ್ಕೊಳ್ತಾ ಇರುವ ಒಂದು ತಟ್ಟೆ, ಒಂದು ಟಂಬ್ಲರು ಇಂಥದೆಲ್ಲ ಇದ್ದೇ ಇರ್ತದೆ. ಅದು ಪ್ರತಿಯೊಂದು ದಿನಾನೂ ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಹೃದಯ ಎಂಬುವ ಒಂದು ಪಾತ್ರವನ್ನು ಪ್ರತಿ ದಿನ ಎರಡು ಮೂರು ದಫ ನಾವು ಕ್ಲೀನ್ ಮಾಡ್ತಾ ಇರಬೇಕು. ಅದೇ ಒಂದು ಪ್ರಾತಃ ಸಂಧ್ಯಾ, ಮಧ್ಯಾಹ್ನ ಸಂಧ್ಯಾ, ಸಾಯಂ ಸಂಧ್ಯಾ. ಈಗ ಸ್ವಲ್ಪ ದಿನ ಕಾಲೇಜಿ ಮಕ್ಕಳು, ಸ್ಕೂಲ್ ಮಕ್ಕಳು, ಅಯ್ಯೋ ನಾವು ಸ್ಕೂಲ್ ಹೋಗಬೇಕಾಗುತ್ತದೆ, ಕಾಲೇಜ್ ಹೋಗಬೇಕಾಗುತ್ತದೆ, ಈ ಮಂತ್ರಗಳೆಲ್ಲ ನೆನೆಸ್ತಾ ಇದ್ರೆ ನಮ್ಗೆ ಟೈಮ್ ಇಲ್ಲ, ನಾವು ಓದ್ಕೋಬೇಕು ಹಾಗೆ ಹೀಗೆ ಅಂತಾರೆ. ಸಿನಿಮಾ ಹೋಗೋದಕ್ಕೆ ಟೈಮ್ ಇಲ್ಲ, ಕ್ಲಬ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ, ಏನೇನೋ ಒಂದೊಂದು ಆಟಗಳೆಲ್ಲ ಆಡ್ತಾ ಇರ್ತಾರೆ ಟೈಮ್ ಇಲ್ಲ, ಈ ಕೆಟ್ಟ ಕೆಟ್ಟ ಫ್ರೆಂಡ್ಸ್ ಎಲ್ಲ ಹೋಗಿ ಮಾತಾಡ್ತಾ ಇರ್ತಾರೆ ಅದಕ್ಕೆ ಟೈಮ್ ಇಲ್ಲ, ಈ ಪವಿತ್ರವಾದ ಎಂದು ಪವಿತ್ರವಾದ ನಾಮವನ್ನು ನೆನೆಸುವುದಕ್ಕೆ ಟೈಮ್ ಇಲ್ಲನ, ಇದು ಬರೀ ಒಂದು ಸೋತಿರ್ತಾನ. ಆದರೆ ಈ ಕಾಲದಲ್ಲಿರುವ ಚಿಕ್ಕ ಮಕ್ಕಳು ಇಂಥ ಸ್ನಾನ ಮಾಡ್ತಾ ಇಲ್ಲ, ಸ್ವಲ್ಪ ಜನ ಪಂಚಪಾಟ್ ಮೇಲೆ ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ನಾನು ಏನ್ ಮಾಡೋದು ಅಂತ ನೀವು ತಿಳ್ಕೋಬಹುದು. ಆದ್ರೆ ಟಿಫನ್ ಮಾತ್ರ ಬಿಡೋದಿಲ್ಲ. ಆ ಟಿಫನ್ ತಿನ್ನೋದಕ್ಕೆ ಮುಂಚೆ ಆದ್ರೂ ಒಳಗೆ ಪವಿತ್ರವಾದ ಒಂದು ಕಾಯತ್ರಿ ನಾಮ ನೀವು ನೆನೆಸಿಕೊಂಡು ಅದಾದ್ರೂ ನೀವು ಮಾಡು. ಅಷ್ಟು ಕಾಲ ನೀವು ಬರಬೇಕು. ಮಧ್ಯಾಹ್ನ ಸಮಯದಲ್ಲಿ ಲಂಚ್, ಆ ಸಮಯದಲ್ಲಿ ನೀವು ಸ್ವಲ್ಪ ಏನಾದ್ರೂ ನೀಡ್ಕೊಳ್ಬಿಟ್ಟು ಒಳಗೆ ಒಂದು ಪವಿತ್ರವಾದ ಗಾಯತ್ರಿ ಮಂತ್ರ ಒಂದು ಮೂರು ದಪ್ಪ, ಒಂಬತ್ತು ದಪ್ಪ, ಹನ್ನೊಂದು ದಪ್ಪ, ನಿಮ್ಗೆ ಎಷ್ಟು ಕಾಲ ಸಿಕ್ಕಿದೆ ಅಷ್ಟು ದಪ್ಪ ನೀವು ಒಳಗೆ ನಿಲ್ಸ್ಕೊಂಡು ತಿರುಗಿ ಆ ಪದಾರ್ಥವನ್ನು ನೀವು ತಕ್ಕು. ಆ ಪದಾರ್ಥ ದೋಷ, ಪಾತ್ರ ದೋಷ, ಪಾಕ ದೋಷ, ಸರ್ವ ದೋಷಗಳು ಪರಿಹಾರ ಆಗಿಬಿಟ್ಟು ನಿಮ್ಗೆ ಪುಷ್ಟಿವಂತವಾದ ಒಂದು ಆರೋಗ್ಯವನ್ನು, ಆನಂದವನ್ನು ಲಭಿಸ್ತಾರೆ. ಪವಿತ್ರವಾದ ವ್ಯಕ್ತಿಗಳೇ, ವಿದ್ಯಾರ್ಥಿಗಳೇ, ನೀವು ಈ ವಯಸ್ಸನ್ನು ಪವಿತ್ರವಾಗಿ ನೀವು ಕಾರ್ಯದಲ್ಲಿ ಉಪಯೋಗಿಸ್ಕೋಬೇಕು. ಇಂಥ ವಯಸ್ಸು ನಮ್ಗೆ ತಿರುಗಿ ಸಿಕ್ಕೋದು ಲಭ್ಯ ಇಲ್ಲ, ಪ್ರಾಪ್ತಿ ಬರಬೇಕು. ಆದ್ರೆ ಇಂಥ ಒಳ್ಳೆ ಸಮಯ ಸಿಕ್ಕಿದ ಮೇಲೆ ಹಿರಿಯನ್ನು ನಾವು ದುರ್ವಿನಿಯೋಗ ಮಾಡ್ಕೋಬಾರದು. ಈ ಪವಿತ್ರವಾದ ಒಂದು ಗಾಯತ್ರಿ ಮಂತ್ರವನ್ನು ನಿಮ್ಮ ಜೀವನ ಪರ್ಯಂತ ಈ ಪವಿತ್ರವಾದ ಸ್ಥಿತಿನಲ್ಲಿ ನಿರಂತರ ನೀವು ನೆನೆಸ್ತಾ ಇದ್ರೆ ನಿಮ್ಮ ಜೀವನ ಒಂದು ಶಾಂತಿವಂತವಾದ, ಭದ್ರವಂತವಾದ, ಆನಂದವಂತವಾದ ಜೀವನವನ್ನು ನೀವು ಅನುಭವಿಸಬಹುದು. ಈಗಿನ ಮಕ್ಕಳಿಗೆಲ್ಲ ಈ ಗಾಯತ್ರಿ ಮಂತ್ರದ ಮೇಲೆ ಇಲ್ಲ ಭಗವಂತನ ಮೇಲೆ ಇನ್ನಿ ಏನಾದರೂ ಪವಿತ್ರವಾದ ಒಂದು ಆಚಾರದ ಮೇಲೆ ವಿಶ್ವಾಸ ಇಲ್ಲಂತಾಗಿ ಹೋಗುವುದಕ್ಕೆ ಕಾರಣ ಅವರ ತಾಯಿ ತಂದೆಯವರೇ ಕಾರಣ. ಅವರ ತಂದೆಯವರ ಮನೆಯಲ್ಲಿ ಈ ರೀತಿಯಾಗಿ ಗಾಯತ್ರಿ ಮಂತ್ರ ಈ ಮುಕ್ಕಾಲದಲ್ಲಿ ನೀನು ಚೆನ್ನಾಗಿ ಹೇಳ್ತಾ ಇದ್ರೆ ಮಕ್ಕಳು ಯಾತಕ್ಕೆ ಅವರು ಫಾಲೋ ಮಾಡೋದಿಲ್ಲ? ತಂದೆಯವರು ಹೇಳೋದಿಲ್ಲ, ತಂದೆಯವರು ಏನು ವಿಷಯದಲ್ಲಿ ಸಂಸ್ಕಾರ ಇಲ್ಲ. ಆ ಸಮಯದಲ್ಲಿ ಮಕ್ಕಳಿಗೆ ಯಾವ ರೂಪದಲ್ಲಿ ವಿಶ್ವಾಸ ಬರ್ತಾರೆ? ಈ ಸಮಯದಲ್ಲಿ ತುಂಬಾ ಜನ ತಂದೆಯವರೇ ಮಕ್ಕಳ ಜೊತೆಯಲ್ಲಿ ಮಕ್ಕಳ ಹತ್ರ ಈ ಗಾಯತ್ರಿ ಮಂತ್ರ ಕಲ್ತುಕೊಳ್ತಾ ಇದ್ದಾರೆ. ಇವಾಗ ಮಗ ಗುರುವು ತಂದೆ ಶಿಷ್ಯ ಆಗಿದ್ದಾರೆ. ಆ ರೀತಿಯಾಗಿರಬಾರದು. ತಂದೆಯವರೇ ಈ ಮಗುಗೂ ಕೆವಿನಲ್ಲಿ ಈ ಗಾಯತ್ರಿ ಮಂತ್ರೋಪದೇಶ ಮಾಡಬೇಕು. ಆ ಮಾಡುವುದಕ್ಕೆ ಮುಂಚೆ ನಾವು ಪ್ರತಿಯೊಂದು ವೇದ ವಾಕ್ಯದಲ್ಲಿ ನಾವು ಒಂದು ಉಪದೇಶವನ್ನು ಸರಿಸಬೇಕು. ದಿವ್ಯಾತ್ಮ ಸ್ವರೂಪರಾದ ವಿದ್ಯಾರ್ಥಿಗಳೇ, ನೀವು ಚಿಕ್ಕ ಮಕ್ಕಳಾಗಿರುವ ಸಮಯದಲ್ಲಿ ಈ ಪವಿತ್ರವಾದ ಒಂದು ಇದರಲ್ಲಿ ತಾಯಿ ತಂದೆಯವರ ವಿಷಯ ನೀವೇನು ನೋಡ್ಕೋಬೇಡ. ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸಿ ನಿಮ್ಮ ತಾಯಿ ತಂದೆಯವರಿಗೆ ಸರಿಯಾದ ರೂಪದಲ್ಲಿ ಕೃತಜ್ಞತೆಯನ್ನು ತೋರಿಸಿ ಅವರ ಆಶಯವನ್ನು ಶಿರಸಾವಹಿಸಿ ಅವರ ಆನಂದವನ್ನು ನೀವು ಅನುಭವಿಸತಕ್ಕಂಥ ರೀತಿಯಲ್ಲಿ ನೀವು ನಡ್ಕೋಬೇಕಂತ ನಾನು ಆಶಿಸ್ತಾ ಇದ್ದೀನಿ. ಮಾತೃದೇವೋ ಭವ ಪಿತೃದೇವೋ ಭವ, ಈ ತಾಯಿ ತಂದೆಯವರ ಗೌರವವನ್ನು ಒಂದು ಆಜ್ಞೆಯನ್ನು ನಾವು ಚೆನ್ನಾಗಿ ಪಾಲಿಸಿಕೊಂಡು ಆಮೇಲೆ ಈ ಗಾಯತ್ರಿ ಮಂತ್ರವನ್ನು ನಾವು ಒಂದು ಉಚ್ಚರಿಸ್ತಾ ಇದ್ರೆ ಇದುವರೆಗೆ ನೆಗೆಟಿವ್ ಪಾಸಿಟಿವ್ ಸೇರಿದ ಹಾಗೆ ಒಂದು ಪವರ್ ಬರ್ತಾರೆ. ಒಂದು ಕಡೆ ಗಾಯತ್ರಿ ಮಂತ್ರ ಉಪದೇಶ ಮಾಡಿಕೊಂಡು ತಾಯಿ ತಂದೆ ಅವರ ಮಾತುಗಳನ್ನು ಅಲಕ್ಷ್ಯ ಮಾಡಿಕೊಂಡು ನಾವು ಹೋಗ್ತಾ ಇದ್ರೆ ಈ ಜಗನ್ಮಾತೆಯಾದ ಒಂದು ಗಾಯತ್ರಿ ದೇವಿ ಅನುಗ್ರಹವನ್ನು ಇಡುವುದಿಲ್ಲ. ಇನ್ನೊಂದು ದಪ್ಪ ನಾವು ಒಂದು ಗಟ್ಟಿಯಾಗಿ ಆನಂದವಾಗಿ ಗಾಯತ್ರಿ ಮಂತ್ರವನ್ನು ನಾವು ಹೇಳಿ ನಮ್ಮ ಕಾರ್ಯಕ್ರಮವನ್ನು ಪೂರ್ತಿ ಮಾಡಬಹುದು. ಓಂ ಪ್ರಚೋದಯಾತ್ ಸವಿತುರ್ವರೆಣ್ಯಂ ಸವಿತುರ್ವರೆಣ್ಯಂ ಭರ್ಗೋ
ದೇವಸ್ಯ ಧೀಮಹೇ ತಸ್ಮೋ ದೇವಸ್ಯ ಧೀಮಹೇ ಶ್ರಿಯೋ ಯೋ ನಃ ಪ್ರಚೋದಯಾತ್ ಶ್ರಿಯೋ ಯೋ ನಃ ಪ್ರಚೋದಯಾತ್ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಸತ್ಯಂ ಬ್ರಹ್ಮ ಗಾಯತ್ರಿ ಮಂತ್ರ ನೀವು ತಿಳಿಸಿದ ಮೇಲೆ ಒಂದು ಪ್ರಾರ್ಥನೆ ಮಾಡಬೇಕು. ನಮ್ಮ ಜೀವನದಲ್ಲಿ ಈ ಮೂರು ರಕವಾದ ಒಂದು ಪ್ರಾರ್ಥನಾ ಜೀವನವನ್ನು ಉದ್ಧಾರ ಮಾಡ್ತಾರೆ. ಆಸೆ ತೋಮಾ